ಆಟೋ ಅಣ್ಣಂದ್ರಿಗೆಲ್ಲ ಒಂದು ಕ್ಯಾಂಪೇನ್ ಮಾಡಿದ್ವಿ, ನಾನು ಕನ್ನಡಿಗ, ಕನ್ನಡ ಸಿನಿಮಾಗೆ ನನ್ನ ಬೆಂಬಲ ಅಂತ. ಸೊ ನಮ್ದು ಒಂದು ಪೋಸ್ಟರ್ ಮಾಡಿಸಿದ್ವಿ, ಅದು ನಾವು ಆಟೋ ಅಣ್ಣಂದ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ವಿ, ಅಣ್ಣ ಈ ಥರ ನಾವು ಒಳಗೆ ಟ್ಯಾಗ್ ಮಾಡ್ತೀವಿ, ಕುತ್ಕೊಳ್ಳೋ ಕಂಬಿಲಿ ಟ್ಯಾಗ್ ಮಾಡ್ತೀವಿ, ಸೊ ಪ್ಲೀಸ್ ಟ್ಯಾಗ್ ಮಾಡಿಸ್ಕೊಳ್ಳಿ ಅಂತ ಕೇಳಿದಾಗ ಎಲ್ಲ ಆಟೋ ಅಣ್ಣಂದ್ರು ತುಂಬ ಪೇಷೆಂಟಿಂದ ಟ್ಯಾಗ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಆಟೋ ಅಣ್ಣಂದ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಂ, ಮತ್ತು ಎಲ್ಲ ಸೆಲೆಬ್ರಿಟಿಗಳು, ನಾವು ಯಾವುದು ಇವೆಂಟ್ಸ್ ಬಿಟ್ಟಿಲ್ಲ, ಎಲ್ಲ ಸೆಲೆಬ್ರಿಟಿಗಳನ್ನೂ ಫುಲ್ ಹಸ್ದಿರೋ ಹುಲಿ ಥರ ನಿಂತ್ಕೊಂಡಿರ್ತಿದ್ವಿ ಬೈಟ್ಸ್ಗೋಸ್ಕರ. ಸೊ ಎಲ್ಲ ಸೆಲೆಬ್ರಿಟಿಗಳಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ, ಅವ್ರದ್ದು ಪೇಷನ್ಸಿಂದ ನಮಗೆ ಬೈಟ್ಸ್ ಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ ಯು ಗೈಸ್. ನಾನು ನೆನಪಿಸುವಂಥದ್ದು, ನಾನು ಎಷ್ಟು ಸಿನಿಮಾ ಕುರಿತಾದಂಥ ಉಳಿತನ್ನು ಹೇಳಿದ್ರು, ಅಂತಿಮವಾಗಿ ಅದರ ನಿರ್ದೇಶಕರು ಅದನ್ನು ಮುನ್ನಡೆಸ್ತಿರೋಂಥ ಈ ಎಲ್ಲ ತಂಡ ಇದೆಯಲ್ಲ ಅದನ್ನು ಒಪ್ಕೊಳ್ಳಲ್ಲ. ಕೇವಲ ರಂಜನೆಗಾಗಿ, ಕೇವಲ ವಿನೋದಕ್ಕಾಗಿ ಅಂತ ಅವ್ರು ಎಷ್ಟೇ ಹೇಳಿದ್ರು, ನನಗೆ ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆ ಈ ಚಿತ್ರೋದ್ಯಮ, ಚಿತ್ರದ ಮಾಧ್ಯಮ. ಇದನ್ನು ಮಾಧ್ಯಮವಾಗಿ ಹದಿಹರೆಯದ ವಯೋಮಾನದಲ್ಲಿರಬಹುದಂಥ ಅನೇಕ ತಹತಹ, ತಾಕಲಾಟ, ತಲ್ಲಣ, ತವಕ ಎಲ್ಲವನ್ನ ಯಾವ ರೀತಿ ತೊಂದರೆ ಆಗಬಹುದು, ಮುಂದೆ ಅವ್ರ ಪೋಷಕರಿಗೆ ಅವರು ವಹಿಸಬಹುದಾದಂಥ ಪಾತ್ರವೇನು, ಅಥವಾ ಅವರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಲೋಪದೋಷಗಳೇನು, ಇವೆಲ್ಲವನ್ನು ಪ್ರಕರಣಗಳು ಅನೇಕ ಪ್ರಹಸನಗಳೊಟ್ಟಿಗೆ ಅದನ್ನು ಸಾಧ್ಯಂತ ರವಾನಿಸಕ್ಕೆ ಹೊರಟಿದ್ದಾರೆ. ಜೋಶಿಜಿ ಇದರ ಛಾಯಾಗ್ರಾಹಕರಾಗಿದ್ದು ಅದ್ಭುತವಾದಂಥ ಸೆರೆ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ನಾವು ಸಹಪಾಠಿಗಳು, ಇದರ ನಿರ್ದೇಶಕರು ರಾಜಶೇಖರರು ನನ್ನ ಸಹಪಾಠಿ, ಹಾಗಾಗಿ ಈ ಚಿತ್ರವನ್ನು ಕೇವಲ ಮತ್ತೆ ಕೇವಲ ನನ್ನ ಈ ಸ್ನೇಹಿತರಿಗಾಗಿ ಮಾಡಿದ್ದೇನೆ ಎಂದಿನಂತೆ. ಮಿಕ್ಕವರೆಲ್ಲರೂ ಎಲ್ಲ ತಾರುಣ್ಯದಲ್ಲಿರುವಂಥ, ಅವರಲ್ಲಿ ಪುಟಿದಿದ್ದಿರುವಂಥ ಉತ್ಸಾಹದಿಂದ ಈ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಕಳೆದ ಕನಿಷ್ಠ 2-3 ವರ್ಷಗಳಿಂದ ಇವರು ಓಡಾಡ್ತಿದ್ದಾರೆ. ಮನೆಗೆ ಹೋಗಿದ್ದೀರೇನೋ, ಮನೆಗೆಲ್ಲ ಹೋಗಿದ್ದೀರಲ್ಲ. ಇವರು ಹೀಗೆ ಅವರನ್ನು ಲೇವಡಿ ಮಾಡೋದಕ್ಕೂ ಒಂದು ಕಾರಣವಿದೆ. ಅಂದರೆ ಇದು ಸುಲಭವಾಗಿ ತಯಾರಾದಂಥ, ಯಾರೋ ಬಂದು ಬರ್ಕೊಂಡಂತಹ ಒಂದು ಕಥೆ, ಒಂದು ಕೋಣೆಯಲ್ಲಿ ಕೂತು ಬರ್ಕೊಂಡಂತಹ ಕೆಲವು ಸಾಲುಗಳು, ಕೆಲವು ಪ್ರಹಸನಗಳು, ಪ್ರಸಂಗಗಳು ಅದಾಗಿರಲಿಲ್ಲ. ಅಂದರೆ ಇದು ಜೀವನ್ಮುಖಿಯಾಗಿ, ಜೀವನಕ್ಕೆ ಅಥವಾ ಬದುಕಿನಲ್ಲಿ ಸಂವಾದಿಯಾಗಿ ಸಿಗಬಹುದಂಥ ಅನೇಕ ಸಂಗತಿಗಳನ್ನೇ ಚಿತ್ರವಾಗಿಸಿದ್ದಾರೆ. ಆಶ್ಚರ್ಯವೇನಾಗುತ್ತೆ ಅಂತಂದರೆ, ಹಾಗೊಂದು ಎಳೆಯನ್ನು ಇಟ್ಕೊಂಡು ವಿಸ್ತರಿಸೋ ಹೋಗುವಂಥ ಕಥೆಯನ್ನು ಈ ತಂಡ ಮಾಡಿಯೇ ಇಲ್ಲ. ನಿರ್ದೇಶಕರು ತಮ್ಮ ಬದುಕಿನಾದ್ಯಂತ ಅಥವಾ ತಮ್ಮ ನೆಲುಗಿಗೆ ಸಿಕ್ಕಂಥ ಅನೇಕ ಸಂಗತಿಗಳನ್ನು ಕಥೆಯ ಎಳೆಯಾಗಿ ಇಟ್ಟುಕೊಂಡು ಅದನ್ನು ವಿಸ್ತರಿಸುವ ಪ್ರಯತ್ನ ಮಾಡಿಲ್ಲ. ಪ್ರಹಸನಗಳು ಮತ್ತು ಪ್ರಸಂಗಗಳೇನಿವೆ ಅವರು ತುಂಬ ನೈಜ ಆಗಿವೆ. ಆ ಎಲ್ಲ ನೈಜಗಳಲ್ಲಿ ಹಲವು ಪ್ರಥಮಗಳೇನು ಅಂತ ಹೇಳಿದ್ರೆ, ಈ ಎಲ್ಲರೂ ತುಂಬ ಶಾಸ್ತ್ರೋಕ್ತವಾಗಿ ತರಬೇತಾದಂಥವ್ರು. ಹೊಸ ನೀರು ಹರಿಬೇಕು ರಂಗಕ್ಕೆ ಅಂತ ಮಾತಿದೆಯಲ್ಲ, ಆ ರೀತಿಯಲ್ಲಿ ಈ ಎಲ್ಲ ಎಳೆಯರು ಶಾಸ್ತ್ರೋಕ್ತವಾಗಿ ಅಭಿನಯದ ಮಟ್ಟಗಳನ್ನು ಕಲಿತವರು. ಹಾಗೆಲ್ಲ ಕೆಲವು ತಿಂಗಳುಗಳು, ಕೆಲವು ವರ್ಷ ಅವರು ಅದನ್ನು ತಪದ ಹಾಗೆ ಆಚರಿಸಿದ್ದಾರೆ. ಆ ಥರದ ಆಚರಿಸಿದಂಥ ತಪದ ಫಲಶ್ರುತಿಯಾಗಿ ನಮಗೆ ಈ ಹಿಂದಿನ ಸಾಲಿನ ಹುಡುಗ, ಈ ಕುರ್ಚಿಗಳು ಕಾಣ್ತಾ ಇವೆ. ಹಿಂದೆ ಸರಿಬೇಕು, ಹಿಂದಿನ ಕುರ್ಚಿಗೆ ಮೀಸಲಾಗಬೇಕು ಅಂತೇನಿಲ್ಲ, ಅದು ಮುನ್ನೆಲೆಗೆ ಬರಬಹುದಾದಂಥ ಅನೇಕ ಸಂದೇಶವನ್ನು ಸಾರುತ್ತೆ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ. ಮಿಕ್ಕಂತೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅವರವ್ರ ಅನುಭವಗಳನ್ನು ಹೇಳ್ತಾ ಹೋಗ್ಬೋದು. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ವೈನಿ, ನಮ್ಮ ಗೆಳೆಯರ ಶ್ರೀಮತಿ, ಅವರು ನಿರ್ಮಾತೃವಾಗಿದ್ದಾರೆ. ಅವರು ಹಾರೈಸಿ ಕಳಿಸಿದ್ದಾರೆ ಎಲ್ಲ ಅನುಕೂಲವಾಗಲಿ ಅಂತ. ಇದು 5ನೇ ಚಿತ್ರ ನಮ್ಮ ಈ ನಿರ್ದೇಶಕರ 5ನೇ ಚಿತ್ರ. ಈ ಹಿಂದೆ ತ್ರಿಕೋಣ ಆಗಿತ್ತು, ಅದಕ್ಕೂ ಮುಂಚೆ ಪೆರೋಲ್ ಅಂತನೋ ಅಥವಾ ಬರ್ಫಿ ಮತ್ತು ಅಮೃತ ವಾಹಿನಿ, ಅಮೃತ ವಾಣಿ, ಈ ಎಲ್ಲ ಚಿತ್ರಗಳ ಅಧ್ವರ್ಯರಾಗಿ, ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರು ನಮ್ಗೆ ಕಾಣಿಸಿರ್ತಾರೆ. ಜೋಶಿ ಅವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಯಾಕಂತಂದರೆ ಅವರು ಮಾಡಿದಂಥ ಅವ್ರ ಕೈ ಚಳಕ ಇದೆಯಲ್ಲ, ಅದು ತುಂಬ ಜನರು ಮೆಚ್ಚಿಕೊಂಡಂಥದ್ದು. ಹಾಗಾಗಿ ಈ ಎಲ್ಲ ದಂಡು, ಎಳೆಯರ ದಂಡಿಟ್ಕೊಂಡು ಮಾಡಿದಂಥ ಈ ಚಿತ್ರ ಇದೆಯಲ್ಲ, ಇದಕ್ಕೆ ಹಲವು ವಿಶೇಷಗಳಿವೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳ್ಬೋದಂಥದ್ದು. ಎಲ್ಲರೂ ಹೇಳ್ತಾರೆ ನಮ್ಮ ಚಿತ್ರ ತುಂಬ ಅತ್ಯುತ್ತಮ, ನಾವೆಲ್ಲ ಯಾವಾಗಲೂ ಮಾಡಿದಂಥ ಚಿತ್ರಗಳನ್ನೆಲ್ಲ ಎಲ್ಲರೂ ಬಂದು ನೋಡಬೇಕು ಅಂತ. ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ನೇರವಾಗಿ ನೈಜ ಪ್ರಹಸನಗಳನ್ನೇ ಆಧಾರ ಬಿಟ್ಕೊಂಡು ಮಾಡೋದ್ರಿಂದ ಅವ್ರಿಗೆ ಆ ಒಂದು ಗುರುತು ಹಚ್ಕೊಳ್ಳೋದಕ್ಕೆ, ತಮ್ಮ ತಾವು ಆ ಪ್ರಸಂಗಗಳೊಟ್ಟಿಗೆ ಆ ಹರಿಯದವರಾಗಲಿ ಅಥವಾ ಹರಿಯ ದಾಟದಂಥವರಾಗಲಿ, ಅವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಅದು ಮುಟ್ಟುತ್ತೆ, ಮನ ತಟ್ಟುತ್ತೆ ಅನ್ನೋದು ಈ ಕಥಾನಕದ, ಈ ಪ್ರಹಸನದ ನಿಜ ಉದ್ದೇಶ. ಅದು ಸಾಫಲ್ಯವಾಗಿದೆ ಅಂತ ಚಿತ್ರ ನೋಡಿದವರು ನಮ್ಮ ಈ ನೆನ್ನೆ ಅಷ್ಟೇ ನೋಡ್ಕೊಂಡು ಬಂದರೆಲ್ಲ ಅದರ ಆದಂಥದ್ದೆಲ್ಲವೂ, ಅದು ಸಹ ತುಂಬ ಸುಂದರವಾಗಿ ಕಾಣಿಸಿದ್ದಾರೆ ಮುಖಗಳು ಅಥವಾ ಪ್ರಹಸನಗಳು. ಈ ನಿರ್ದೇಶಕರು ಪ್ರಕರಣ ಪ್ರಹಸನಗಳನ್ನು ಚಂದವಾಗಿಸಿದ್ರೆ ಮುಖಗಳು ಮತ್ತು ಆ ಎಲ್ಲ ಹಿನ್ನೆಲೆಯನ್ನು ತುಂಬ ಚಂದವಾಗಿಸಿದಂತಹ ಸಾಹಸ ನಮ್ಮ ಜೋಶಿಯವ್ರದ್ದು. ಒಬ್ಬೊಬ್ಬರೇ ಒಂದಿಷ್ಟು ಅವ್ರವ್ರ ಮಾತುಗಳನ್ನು ಕೇಳಿಬಿಡೋಣ, ಆಮೇಲೆ ಮತ್ತೇನಾದರೂ ತಮಗೆ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಅಥವಾ ಅದೆಲ್ಲ ಏನಾದರೂ ಕುತೂಹಲ ಇತ್ತು ಅಂದರೆ ಅದನ್ನು ಪರಸ್ಪರ ಮಾತನಾಡಿಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ, ನನ್ನನ್ನು ಇದಕ್ಕಾಗಿ ಅಂತ
ಆಯ್ಕೆ ಮಾಡಿಕೊಂಡು ಸುಮಾರು ಒಂದು 7 ತಿಂಗಳು 8 ತಿಂಗಳು ಸತತವಾಗಿ ಇವರೆಲ್ಲರನ್ನು ಒಂದು ಸುಮಾರು 800 ಮಂದಿ ನಾವು ಅವರನ್ನು ಅವರಲ್ಲಿರೋ ಪ್ರತಿಭೆಯನ್ನು ನೆನಪುಗೊಳಿಸೋಕ್ಕೆ ನಾವು ಹಾಕದಂಥ ಸಮಯ. ಒಂದು 800 ಮಂದಿ ಹುಡುಕಿ ಹುಡುಕಿ ಕೊನೆಗೊಂದು 30 ಮಂದಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಆ 30 ಮಂದಿಯೊಟ್ಟಿಗೆ ಒಂದಷ್ಟು ಕೆಲಸವನ್ನು ಮಾಡ್ತಾ ಮಾಡ್ತಾ ನಿಜವಾಗಿಯೂ ಅಭಿನಯ ಅಂದರೆ ಏನು, ಯಾಕೆ ಅಭಿನಯ ಮಾಡಬೇಕು ನಾವು, ಅಭಿವ್ಯಕ್ತಿ ಸಂವಹನ ಅಂದರೆ ಏನು, ಅಭಿವ್ಯಕ್ತಿ ಅಂದರೆ ಏನು, ವ್ಯಕ್ತಿ ಯಾವ ಅಭಿವ್ಯಕ್ತಿಯನ್ನು ಮಾಡೋಕೆ ಸಾಧ್ಯವಾಗುತ್ತೆ, ಇಂಥ ಅನೇಕ ಪ್ರಶ್ನೆಗಳನ್ನು ಮೂಲಭೂತ ಪ್ರಶ್ನೆಗೆ ಇಟ್ಟುಕೊಂಡು ಎಲ್ಲರೂ ತರಬೇತಾಗಿರುವಂಥದ್ದೇ ವಿಶೇಷ. ಕೆಲವರು ಮಧ್ಯದಲ್ಲಿ ಬಂದು ಸೇರಿಕೊಂಡಿರುವಂಥದ್ದು, ಆದರೆ ಆರಂಭದಿಂದಲೂ ಇರುವಂಥ ಈ ಎಲ್ಲ ದಾಂಡಿಗರೇನಿದ್ದಾರಲ್ಲ ಘಟಾನುಘಟಿಗಳು, ಇವರು ನೋಡಿ ಪಟಿಂಗರು ಮುಖದಿಂದಲೇ ಎಷ್ಟು ಪಟಿಂಗರ ಕಾಣಿಸ್ತಾರೆ ಅವರು. ಈ ಎಲ್ಲ ಪಟಿಂಗತನ ಅವರಿಗೆ ತಾವು ತರಬೇತಿ ಆಗಿದ್ದಿಂದಲೇ ಬಂತು ಅನ್ನೋದು ವಿಶೇಷ. ಇದರಲ್ಲಿ ತುಂಬ ಟೆನ್ಷನ್ನು, ತುಂಬ ಪ್ರೆಷರು, ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ, ಇದೆಲ್ಲ ನನಗಲ್ಲ ನಮ್ಮ ಹುಡುಗರಿಗೆ. ರಾತ್ರಿ 2 ಗಂಟೆ ಆದರೂ ಮನೆಯಿಂದ ಈಚೆ ಹೋಗಲ್ಲ, ಹೋಗ್ರೋ ಚೆನ್ನಾಗಾಗುತ್ತೆ ಏನು ತಲೆ ಕೆಡಿಸ್ಕೋಬೇಡ್ರಿ ಅಂದರೂ ಬಿಡ್ತಿಲ್ಲ. ಅವ್ರ ಒಳಗಡೆ ಅವ್ರ ಮುಖದಲ್ಲಿ ಅವ್ರ ಮುಖಭಾವದಲ್ಲ ನೋಡ್ತಾ ಇದ್ದೀನಿ, ತುಂಬ ಪ್ರೆಷರ್ ಇಟ್ಕೊಂಡಿದ್ದಾರೆ. ಈವನ್ ಅವರು ಎಡಿಟಿಂಗ್ ಕೂಡ ಫೈನಲ್ ಟ್ರೈಲರ್ಸ್ನ ನನಗೆ ಬಿಟ್ಟಿಲ್ಲ, ಅವರೇ ಮಾಡಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬ ಡೈರೆಕ್ಟರ್ ಕೆಲಸ ಟ್ರೈಲರ್ ಕಟ್ ಮಾಡೋದು, ಟೀಸರ್ ಕಟ್ ಮಾಡೋದು. ಇಲ್ಲಿ ನಮ್ಮ ಹುಡುಗರು ನನ್ನನ್ನು ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ತೊಡ್ಕೊಂಡಿದ್ದಾರೆ ಅಂದರೆ ನಾನು ಏನು ಮಾಡಿದ್ರು ಅವ್ರಿಗೆ ಅವ್ರಿಗೆ ಭಯ, ಅಯ್ಯೋ ಏನೋ ಒಂಚೂರು ಎಡವಟ್ ಮಾಡಿಬಿಡ್ತಾರೇನೋ, ಚೆನ್ನಾಗಿರಲ್ವೇನೋ ಅಂತ. ನನಗೆ ಈಗ ಮೊದಲನೇ ಜವಾಬ್ದಾರಿ ಅಂದರೆ ಪ್ರೇಕ್ಷಕನಿಗೆ ಸಮಾಧಾನ ಮಾಡಿಸೋದಲ್ಲ, ಮೊದಲನೇ ಜವಾಬ್ದಾರಿ ಅಂದರೆ ನಮ್ಮ ಹುಡುಗ್ರಿಗೆ ಸಮಾಧಾನ ಮಾಡೋವಂಥದ್ದು. ಹಾಗಾಗಿ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಮುಂದಾಳತ್ವ ಕೊಟ್ಟು ಅವರಿಂದೆ ಬೆಂಬಲವಾಗಿ ನಾನು ನಿಂತಿದ್ದೀನಿ. ಅವ್ರಿಗೆ ಈಗ ಎಲ್ಲ ಕೆಲಸ ಗೊತ್ತು, ಒಬ್ಬೊಬ್ಬನೂ ಒಂದು ಸಿನಿಮಾ ಡೈರೆಕ್ಟ್ ಮಾಡೋಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ನಟನೆ ಜೊತೆಗೆ. ಈಗ ಮೊದಲನೇದಾಗಿ ನಮ್ಮ ಜೊತೆ ಸುಚಿಂದ್ರಣ್ಣ ಇದ್ದಾರೆ, ಈ ಪ್ರೆಸ್ ಮೀಟ್ನ ನೇತೃತ್ವ ಇವರೇ ವಹಿಸ್ಕೊಂಡಿರೋದು. ಇವ್ರ ಬಗ್ಗೆ ಒಂದು 4 ಮಾತು ನಾನು ಖಂಡಿತವಾಗ್ಲೂ ಆಡಲೇಬೇಕು, ಯಾಕೆಂದರೆ ನನಗೆ 3-4 ಪ್ರೆಸ್ ಮೀಟಲ್ಲಿ ಇವರು ಬರೋಕ್ಕಾಗಲಿಲ್ಲ. ಇವತ್ತು ಬಂದಿರೋದು ನಮ್ಮೆಲ್ಲರ ಸುದಿನ. ಮತ್ತು ಈ ಸಿನಿಮಾ ಆಗಬೇಕಾದ್ರೆ ಮೂಲಕರ್ತರು ಇವರೇ. ನಾನು ಈ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಈ ಸಿನಿಮಾಗೆ ನಟರನ್ನ ಹುಡುಕೋದು ನನ್ನ ಕೈಲಿ ಅಸಾಧ್ಯ ಅಂದ್ಕೊಂಡು ಇವ್ರ ಹತ್ರ ನನ್ನ ಆಸೆನ ತೊಡ್ಕೊಂಡಾಗ ಅವರು ಖಂಡಿತ ನಾನು ನಿನ್ನ ಬೆನ್ನಿಂದೆ ಇದ್ದೀನಿ, ನೀನು ಮಾಡೋ ನಿನ್ನ ಕೈಲಿ ಈ ಸಿನಿಮಾ ಮಾಡೋಕ್ಕಾಗತ್ತೆ, ನಿನ್ಗೆ ಎಂಥ ಹುಡುಗರು ಬೇಕೋ ಅಂಥ ಹುಡುಗರು ಕೊಡ್ತೀನಿ ಅಂತ ಭರವಸೆ ಕೊಟ್ಟು. ಹಾಂ, ಅದು ನೆಕ್ಸ್ಟ್ ಕತೆ, ಅವ್ರ ಕತೆನೂ ಶುರುವಾಗುತ್ತೆ ಇನ್ಮೇಲೆ. ಯಾಕೆಂದರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಭಾಳ ವಿಭಿನ್ನವಾದದ್ದು, ಅದು ಜೀವನದಲ್ಲಿ ಪ್ರಾಬಬಲಿ ನನ್ನ ಪಾತ್ರ ಇರ್ಬೋದು. ಅದನ್ನು ಇವ್ರ ಕೈಯಲ್ಲಿ ಮಾಡಿಸೋದು ಭಾಳ ಸಾಹಸದ ಕೆಲಸ, ಇದನ್ನು ಇವ್ರ ಕೈಲೇ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಇತ್ತು, ಬಟ್ ಆಗತ್ತೋ ಇಲ್ಲೋ ಅನ್ನೋ ಭಯ ಕೂಡ ಇತ್ತು. ನಾನು ಸ್ಕ್ರಿಪ್ಟ್ ಬರ್ಕೊಳ್ಳುವಾಗ ತಂದೆ ತಾಯಿ ರೋಲ್ ಬರೆದಾಗ ಅದಕ್ಕೆಲ್ಲ ಅವ್ರ ಹತ್ರ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ನೀವು ಹಿಂಗೆ ಮಾಡಬೇಕು ಅಂತ ಕೇಳಿಕೊಂಡು, ಅವ್ರು ಫಸ್ಟ್ ಹೇಳಿದೆ ಕಾಸ್ಟ್ಯೂಮ್ ಹೆಂಗಿರುತ್ತೆ ಅಂತ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಯಾವಾಗಲೂ ಕೂಲಿಂಗ್ ಗ್ಲಾಸ್ ಇಟ್ಕೊಂಡು ಕೈಯಲ್ಲಿ ಒಂದು ಸಿಗರೆಟ್ ಇಟ್ಕೊಂಡು ಈ ಥರ ಮಾಡಬೇಕು, ಆಮೇಲೆ ಡೈ ಹಾಕ್ಕೊಂಡು ಅಣ್ಣ ನನಗೆ ಕಂಟಿನ್ಯೂಟಿ ಅದು ಇದು ಅಂದರು. ನೀವೇನಾದರೂ ಹೇಳಿ, ನೀವೇ ಸೊಲ್ಯೂಷನ್ ಕೊಡಿ, ಬಟ್ ಹಿಂಗೆ ಮಾಡಬೇಕು. ಆಮೇಲೆ ಸುಚೇಂದ್ರಣ್ಣ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ಬೇರೆ ಡೈರೆಕ್ಟ್ರುಗಳು ಗೊತ್ತು, ಅವ್ರನ್ನ ಕೂಡಿಸ್ಕೊಂಡು ನೀವು ಹಿಂಗೆ ಮಾಡಬೇಕು ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ. ನಾನು ಅವ್ರ ಜೊತೆ ಶೂಟಿಂಗ್ ಹೋದಾಗ ಎಲ್ಲ ನೋಡಿದ್ದೀನಿ, ಅಣ್ಣ ಏನೇನೋ ಹೇಳ್ತಾರಣ್ಣ, ಹೆಂಗಣ್ಣ ಮಾಡೋಕ್ಕಾಗುತ್ತೆ, ನಾನು ಹಿಂಗೆ ಮಾಡೋದು ಅಂತ. ಅದಕ್ಕೆ ಇವ್ರನ್ನ 2 ಡೇಸ್ ರಿಹರ್ಸಲ್ ಕಳಿಸಿ, ಯಾಕೆಂದರೆ ಆಮೇಲೆ ಅಲ್ಲೋದ್ಮೇಲೆ ನಮ್ಮತನ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತೇಳಿ 2 ಡೇಸ್ ರಿಹರ್ಸಲ್ ಕರೆಸಿ ನಮ್ಮ ಆಫೀಸಲ್ಲೇ, ಅಣ್ಣ ನನಗೆ ರಿಹರ್ಸಲ್ ತಗೋತೀರಾ ಅಂತ ಅವ್ರ ಹತ್ರ ಬೈಸ್ಕೊಂಡು, ಬೈಸ್ಕೊಂಡು ಅಂದರೆ ಪ್ರೀತಿಯಿಂದ, ಇಲ್ಲ ನಾನು ನನ್ನ ಸ್ಕ್ರಿಪ್ಟನ್ನ ಕನ್ಫರ್ಮ್ ಮಾಡ್ಕೋಬೇಕು ಹಿಂಗೆ ಬರುತ್ತಾ ಅಂತೇಳಿ ಮಾಡಿಸಿ ಅವ್ರಿಗೆಲ್ಲ ಒಪ್ಪಿಸಿ ಈ ಸಿನಿಮಾ ಮಾಡಿದ್ದೀವಿ. ನಿಜವಾಗ್ಲೂ ನನಗೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ, ಅದರಲ್ಲೇನು ಅನುಮಾನನೇ ಇಲ್ಲ. ಬಟ್ ಎಲ್ಲ ಒಂದು 60-70 ಜನ ಆರ್ಟಿಸ್ಟ್ಗಳಲ್ಲಿ ಸುಚೇಂದ್ರ ಅವರು ನನ್ನ ದೃಷ್ಟಿನಲ್ಲಿ ಎಲ್ಲರನ್ನು ಓವರ್ಟೇಕ್ ಮಾಡಾಕ್ಬಿಡ್ತಾರೆ, ಅಷ್ಟು ವಿಭಿನ್ನವಾಗಿದೆ ಅವರ ಪಾತ್ರ ಮತ್ತು ಅವರ ಆ್ಯಕ್ಟಿಂಗ್ ಕೂಡ ಹಂಗೆ ಇದೆ. ಅವರೊಂದು ಡ್ಯಾನ್ಸ್ ಮಾಡ್ತಾರೆ, ನೀವು ನೋಡಬೇಕು, ನೆಕ್ಸ್ಟು ಬೇರೆ ಸಿನಿಮಾ ಕೊರಿಯೋಗ್ರಾಫರ್ನ ಇವ್ರನ್ನೇ ಕರ್ಕೊಂಡೋಗ್ಬೋದು, ಆ ಲೆವೆಲಿಗೆ ಡ್ಯಾನ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆಮೇಲೆ ಆ ಡ್ಯಾನ್ಸ್ ಆಡೋರು ಕೂಡ ಆ ದಿನ ಶೂಟಿಂಗ್ನಲ್ಲಿ ಒಂದು 100 ಜನ 200 ಜನ ಇದ್ದರು,
ಜೋಶಿಯವರ ಶಿಷ್ಯಂದಿರು ಒಂದು 50 ಜನ ಲೈಟ್ ಮೆನ್ಸು ಅವರು ಇವರೆಲ್ಲ. ಸುಚಿಯಣ್ಣ ಡ್ಯಾನ್ಸ್ ಮಾಡೋದು ನೋಡಿ ನಾವು ಮ್ಯೂಸಿಕ್ ಆಕ್ಷನ್ ಕಟ್ ಮ್ಯೂಸಿಕ್ ಅಂತ ಹೇಳಿದ ತಕ್ಷಣನೇ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ಬಿಡೋರು. ಆ ಕಡೆ ಲೈಟ್ ಬಾಯಿ ಡ್ಯಾನ್ಸು, ಈ ಕಡೆ ಇನ್ನೊಬ್ಬ ಪ್ರೊಡಕ್ಷನ್ ಅವನು ಡ್ಯಾನ್ಸು, ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಅಷ್ಟು ಮಜವಾಗಿತ್ತು. ಸುಜಯಣ್ಣ ಒಬ್ಬರೇ ಫ್ರೆಂಡ್ ಬೆಂಚು, ನಾವು ಅವರು ಹೈಸ್ಕೂಲ್ ಫ್ರೆಂಡ್ಸು. ಅವನು ಮೊದಲನೇ ಬೆಂಚಲ್ಲಿ ಕೂತ್ಕೋತಾ ಇದ್ದ, ಇವನು ನಾವು ಕಿಂಡಲ್ ಮಾಡ್ತಾ ಇದ್ದೀವಿ. ಈಗ ಪಾಪ ಅಣ್ಣವ್ರು ಬೇರೆ ಲೆವೆಲಲ್ಲಿ ಬೆಳೆದಿದ್ದಾರೆ. ಹಂಗಂತ ಏನಿಲ್ಲ ಸರ್, ಬ್ಯಾಕ್ ಬೆಂಚರ್ಸು ಫ್ರಂಟ್ ಬೆಂಚರು ಎಲ್ಲ ಸಾಧಕರೇ. ಸಾಮಾನ್ಯವಾಗಿ ನಿಮ್ಮ ಥರನೇ ನಾವು ತರಲೆಗಳು ಅನ್ಕೊಂಬಿಟ್ಟಿರ್ತೀವಿ, ಎಲ್ಲರೂ ಹಂಗೆ ಅನ್ಕೊಂಬಿಟ್ಟಿರ್ತಾರೆ. ಆದರೆ ತರಲೆಗಳಲ್ಲ ಅವರು. ಅನ್ಕೊಂಡಿರ್ತೀವಿ, ಬಟ್ ನಮ್ಮ ಸಿನಿಮಾದಲ್ಲಿ ಹುಡುಗರು ಯಾವುದೋ ಒಂದು ಕಾರಣಕ್ಕೆ ಬ್ಯಾಕ್ ಬೆಂಚ್ವರೆಗೂ ಬ್ಯಾಕ್ ಬೆಂಚ್ಗೆ ಹೋಗ್ಬೇಕಾಗುತ್ತೆ. ಬಟ್ ಅವ್ರು ಹೋದ್ಮೇಲೆ ಸಿಕ್ಕಾಪಟ್ಟೆ ತರಲೆಗಳಾಗ್ಬಿಡ್ತಾರೆ. ಆ ತರಲೆ ಅವರ ಆಟಗಳನ್ನ ನೋಡೋದಕ್ಕೆ ಮಜಾ ಇರುತ್ತೆ. ಬಟ್ ತರಲೆಗಳು ಏನಾದರೂ ಅನ್ನೋದು, ತರಲೆಗಳು ಏನೇನು ಮಾಡ್ತಾರೆ ಅನ್ನೋದು, ಕೊನೆಗೆ ಕನ್ಕ್ಲೂಷನ್ ಸಿನಿಮಾದಲ್ಲಿ ಒಂದು ಜೀವಾಳ, ಅದು ಎಲ್ರಿಗೂ ಒಂದು ಖುಷಿ ಕೊಡುತ್ತೆ, ಒಂದೇನು ಫೀಲ್ ಗುಡ್ ಅಂತಾರಲ್ಲ, ಅದಿದೆ ಈ ಸಿನಿಮಾದಲ್ಲಿ. ಇಷ್ಟೆಲ್ಲ ದುಃಖ ಮೂಲ ಕಾರಣರಾಗಿ ಸುಚೀಂದ್ರ ಅವರು ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಹುಡುಗರು ಮಕ್ಕಳು ಎಲ್ಲ ಇವರ ಕಾಣಿಕೆನೇ. ಇವರು ತಯಾರಿ ಕೊಟ್ಟು 600-700 ಜನದಲ್ಲಿ ಇವರು 30 ಜನ ಸೆಲೆಕ್ಟ್ ಮಾಡಿ 30 ಜನಕ್ಕೆ 30 ದಿನ ಟ್ರೈನಿಂಗ್ ಕೊಟ್ಟು ನನ್ನ ಹತ್ರ ಕಳಿಸಿದವರು. ಹಂಗಾಗಿ ಎಲ್ಲವೂ ಕೂಡ ಸುಗಮವಾಗಿ ಇವತ್ತವರೆಗೂ ಯಾವುದೇ ಟೆನ್ಷನ್ನು, ನನಗೆ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಕೂಲಾಗಿ ಕೆಲಸ ಮುಗಿದಿದೆ. 19ಕ್ಕೆ ರಿಲೀಸ್ ಮಾಡ್ತೀವಿ. ಎಲ್ಲರೂ ಸಂತೋಷವಾಗಿ ನಗ್ನಗ್ತಾ ಈ ಸಿನಿಮಾ ನೋಡ್ಬೋದು. ಸರ್, ನಾವು ಸಿನಿಮಾನ ಮಲ್ಟಿಪ್ಲೆಕ್ಸ್ ಮಾತ್ರ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಒಂದು ಒಂದು ಈ ದಿನ ಈ ಪ್ರತಿ ಈ ದಿನಗಳಲ್ಲಿ ನಡೀತಾರೋ ಥಿಯೇಟ್ರಲ್ಲಿ ಜನ ಇಲ್ಲ, ಮಾಲ್ಗಳಿಗೆ ಜನ ಬರ್ತಿಲ್ಲ, ಇದೆಲ್ಲ ಕೇಳಿ ನಮಗೆ ಸಿನಿಮಾ ರಂಗದಲ್ಲಿ ಇರೋ ಹಿರಿಯ ಡಿಸ್ಟ್ರಿಬ್ಯೂಟರ್ಗಳು ಒಂದು ಕಿವಿ ಮಾತು ಹೇಳಿದ್ದಾರೆ. ಪ್ರಾರಂಭದಲ್ಲಿ ನಿಮ್ಮದು ಎಷ್ಟು ಸ್ಕ್ರೀನ್ಗಳಿದೆ, ಎಷ್ಟು ಥಿಯೇಟ್ರ್ ಇದೆ ಅದು ಮುಖ್ಯ ಅಲ್ಲ, ಎರಡನೇ ವಾರಕ್ಕೆ ನೀವು ಎಷ್ಟು ಥಿಯೇಟ್ರಿಗೆ ಹೋಗ್ತೀರಾ, ಎಷ್ಟು ಸ್ಕ್ರೀನ್ಗಳು ಜಾಸ್ತಿ ಆಗುತ್ತೆ ಅದು ಮುಖ್ಯ. ನಿಮಗೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಲ್ಟಿಪ್ಲೆಕ್ಸಲ್ಲಿ ನಿಮಗೆ ಎಷ್ಟು ಕಮ್ಮಿ ಕೊಟ್ಟರು ಸಂತೋಷವಾಗಿರಿ. ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಜನ ಬರ್ತಾರೆ, ನೀವೆಲ್ಲ ಇದ್ದೀರಾ, ನಿಮಗೆಲ್ಲ ಚೆನ್ನಾಗಿದೆ ಅನ್ಸಿದ್ರೆ ನೀವಂತೂ ಬಿಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಚಚಾಕ್ ಕೊಡ್ತೀರಾ. ವ್ಯಾಪಾರ ಸರ್, ವ್ಯಾಪಾರ ಏನಿಲ್ಲ ಸರ್, ಸಿನಿಮಾ ಇದು ವ್ಯಾಪಾರದ. ಇಲ್ಲಿ ಸಿನಿಮಾ ಈಗ ಎರಡಾಗಿದೆ, ಒಂದು ವ್ಯಾಪಾರದ ಸಿನಿಮಾ, ಅದಕ್ಕೆ ಒಳ್ಳೊಳ್ಳೆ ಟೆಕ್ನಿಷಿಯನ್ನು, ತಮಿಳ್ನಾಡಿಂದ ಒಬ್ಬ ಆರ್ಟಿಸ್ಟು, ತೆಲುಗುವಿಂದ ಒಬ್ಬ ಆರ್ಟಿಸ್ಟು, ದೊಡ್ಡ ದೊಡ್ಡ ಡೈರೆಕ್ಟ್ರು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದೆಲ್ಲ ಹಾಕ್ಕೊಂಡು ಮಾಡೋದು ಮ್ಯೂಸಿಕ್ ಡೈರೆಕ್ಟ್ರು, ಒಂದು ವ್ಯಾಪಾರ. ಇನ್ನೊಂದು ನಮ್ಮಂಥವ್ರು ಮಾಡೋದು ಸಿನಿಮಾ. ಸಿನಿಮಾಗೆ ತಾಕತ್ತಿರಬೇಕು, ಇಲ್ಲ ವ್ಯಾಪಾರಕ್ಕೆ ತಾಕತ್ತಿರಬೇಕು. ಆ್ಯಕ್ಚುಲಿ ನಾನು ವ್ಯಾಪಾರಿ, ಮೋರ್ ದೆನ್ ಎ ಡೈರೆಕ್ಟರ್, ಐ ಆಮ್ ವ್ಯಾಪಾರಿ. ಆದರೆ ನಾನು ಸಿನಿಮಾ ಮಾಡೋಕ್ಕೆ ಬಂದಿದ್ದೀನಿ, ಇಲ್ಲಿ ಸಿನಿಮಾನೇ ಮಾಡಿದ್ದೀನಿ. ಇಲ್ಲ, ಅದಕ್ಕೆಲ್ಲ ನಾನೇನು ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ನನಗೆ ಆಡಿಯೋ ರೈಟು ಒಳ್ಳೆ ರೈಟಿಗೆ ಸೇಲ್ ಆಯಿತು. ನಾನು ಹಿಂದೆ 4-5 ಸಿನಿಮಾಗಳು ಮಾಡಿದ್ದೆ, ದಿಗಂತ್ ನಾಕೊಂಡು ಬರ್ಫಿ ಅಂತ ಮಾಡಿದ್ದೆ. ಈ ಒಂದು ತ್ರಿಕೋನದಲ್ಲೂ ಎಲ್ಲ ದೊಡ್ಡ ದೊಡ್ಡ ಹಿರಿಯ ನಟರೇ ಇದ್ದರು. ಬಟ್ ಅದು ಯಾವುದೂ ನನಗೆ ಸಿಗದಿರೋಷ್ಟು ಆಡಿಯೋ ರೇಟು ಈ ಸಿನಿಮಾಗೆ ಸಿಕ್ಕಿದೆ. ಅದೇ ನನಗೆ ಒಂಥರ ಹುಮ್ಮಸ್ಸು. ನಾವು ಹೆಚ್ಚು ಕಮ್ಮಿ ಆಡಿಯೋಗೆ ಎಷ್ಟು ಖರ್ಚು ಮಾಡಿದ್ವಿ, ಅದರ ಶೇಕಡ 90 ಭಾಗ ನಮಗೆ ಆಡಿಯೋ ರೇಟ್ ಸಿಕ್ತು. ಆ ಭರವಸೆ ನಮಗೆ ಮುಂದೆ ಸಿನಿಮಾನೂ ಸಿಗ್ಬೋದು, ಸಿಗುತ್ತೆ ಅನ್ನೋ ಭರವಸೆ ಇದೆ. ಅತಿ ಮುಖ್ಯವಾಗಿ ಸಿನಿಮಾ ನನಗೆ ಗೆಲ್ಲಬೇಕು. ಯಾಕೆಂದರೆ ಇವಾಗ ಇನ್ನೂ ಒಂದು ತಮಾಷೆಯಾಗಿ ನೀವು ತಗೊಳ್ಳೋದಾದರೆ ಒಂದು ಮಾತು ಹೇಳ್ತೀನಿ. ಈ ಸಿನಿಮಾನ 3 ವರ್ಷ ನಾನು ಈ ಹುಡುಗರ ಜೊತೆ ಕಳೆದಿದ್ದೀನಿ, ಎಲ್ಲ 24-25 ಆರೆಯದ ಹುಡುಗರ ಜೊತೆ. ಈ ಸಿನಿಮಾ ಗೆಲ್ಲಬೇಕು, ಇವರು ನಮ್ಮ ಹುಡುಗರು ಗೆಲ್ಲಬೇಕು. ಈ ಸಿನಿಮಾಯಿಂದ ನನಗೇನು ಸಿಕ್ಕಿದೆ ಅಂದರೆ, ಜೀವನದಲ್ಲಿ 2ನೇ ಬಾರಿ ಯವನ ಸಿಕ್ಕಿದೆ. 3 ವರ್ಷ ಇವ್ರ ಜೊತೆ ಬೆಳಗ್ಗೆಯಿಂದ ರಾತ್ರಿ ಟ್ರಿಪ್ ಹೋಗಲಿ, ಇಲ್ಲಲ್ಲಿ ಹೋಗಲಿ, ಮತ್ತೋಗಲಿ, ಎಲ್ಲೋಗಲಿ ಇವರೇ. ನಾನು ಹೆಂಡತಿ ಅಂತೂ ನಾನು ಎಲ್ಲರೂ ಹೋಗ್ತೀನಿ ಅಂದರೆ, ಬೇರೆ ನನ್ನ ವಯಸ್ಸವ್ರ ಜೊತೆನೇ ಹೋಗ್ತೀನಿ ಅಂದರೆ ಖುಷಿ ಹೋಗ್ರಿ ಹೋಗ್ರಿ ಅಂತ ಅಂದು. ಯಾರ ಜೊತೆ? ಹುಡುಗರ ಜೊತೆ ಅಂದಟ್ಗೆ ಅವಳಿಗೆ ಕೋಪ ಬಂದ್ಬಿಡ್ತಾಯಿತ್ತು.
ಅಷ್ಟು 3 ವರ್ಷ ಇವ್ರ ಜೊತೆ ಸುದೀರ್ಘವಾಗಿ ಕಳೆದಿದ್ದೀನಿ. ಒಂದು ಯೌವನ ಅನ್ನೋದು ನನ್ನ ಜೀವನದಲ್ಲಿ ನಾನು 2ನೇ ಬಾರಿ ನೋಡಿದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಮೈ ಬಾಯ್ಸ್, ಥ್ಯಾಂಕ್ ಯು ವೆರಿ ಮಚ್. ಇದು ಎಲ್ರಿಗೂ ಸಿಗಲ್ಲ, ಇದು ಸಾಮಾನ್ಯವಾಗಿ ಇದು ಎಲ್ರಿಗೂ ಸಿಗದೆ ಇರೋಂಥದ್ದು. 2ನೇ ಹೆಂಡತಿ ಸಿಗ್ತಾಳೆ, 3ನೇ ಹೆಂಡತಿ ಸಿಗ್ತಾಳೆ, 2ನೇ ಬಾರಿ ಯೌವನ ಬರಲ್ಲ. ಅದು ಸರ್ ಹೆಂಗೆ ಪ್ಲ್ಯಾನ್ ಮಾಡೋಕ್ಕಾಗುತ್ತೆ ಸರ್? ನಮ್ಮ ವಯಸ್ಕರು ಇವರು, ನಾವು ಸ್ನೇಹಿತರು ಇಂಥವ್ರು, ನಾವೇಂಗೆ ಪ್ಲ್ಯಾನ್ ಮಾಡೋಕ್ಕಾಗುತ್ತೆ? ಅದು ಅವರಿಂದ ನಮಗೆ ಬಂತು. ಇದೊಂದು ದೊಡ್ಡ ವಿಷಯ. ಅದು ಹಂಗಾಗಿ ನನಗೆ ಸಂಭಾವನೆ ಸಿಕ್ಬಿಟ್ಟಿದೆ, ಹುಡುಗರಿಂದ ಸಂಭಾವನೆ ಸಿಕ್ಬಿಟ್ಟಿದೆ. ಇನ್ನೇನಿದೆ, ನನ್ನಿಂದ ಅವ್ರಿಗೆ ಒಂದು ಗೆಲುವು ಸಿಗಬೇಕು, ಅದು ಸಿಕ್ಕುತ್ತೆ. ನೀವೆಲ್ಲ ಶ್ರಮ ಪಟ್ಟಿದ್ದೀರಾ, ಶ್ರದ್ಧೆ ಇದೆ, ಕಷ್ಟಪಟ್ಟಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಇನ್ನೊಂದು ಗರ್ಲ್ಫ್ರೆಂಡ್ ಬಿಟ್ಟಿದ್ದೀರಾ, ಮನೆ ಬಿಟ್ಟಿದ್ದೀರಾ, ಎಲ್ಲ ಬಿಟ್ಟು ನನ್ನ ಜೊತೆ ಇದ್ದೀರಾ, ಸಿಗುತ್ತೆ, ಡೋಂಟ್ ವರಿ. ನನಗೆ ಹಾಗನ್ಸಿದ್ದೆ, ಜೀವನ ಪ್ರೀತಿ ಜೀವನ್ಮುಖಿ ಒಂದು. ಎರಡನೇದು, ನಾವು ಯಾವಾಗಲೂ ಯೋಚನೆ ಮಾಡುವಂಥದ್ದು ಹೊಸ ನೀರು ಹರಿಬೇಕು, ಹೊಸ ಆಲೋಚನೆ ಬರಿಬೇಕು, ಮತ್ತು ಹೊಸ ಹೊಸ ಪ್ರತಿಭೆಗಳು ಬರಬೇಕು. ಒಂದು ಉದ್ಯಮ ಸ್ವಲ್ಪ ಉತ್ತುಂಗಕ್ಕೆ ಇರಬೇಕು, ಉತ್ಕರ್ಷ ಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಸರಕು. ಅದು ಸ್ರೋತ ಯಾವುದನ್ನು ಭಾಳ ಮುಖ್ಯವಾಗಿಬಿಡುತ್ತೆ. ಆ ಸ್ರೋತ ಈ ಎಲ್ಲ ಎಳೆಯರು, ಈ ಎಲ್ಲ ತಾರುಣ್ಯದಲ್ಲಿರುವಂಥವರು, ಅವರು ಇದಕ್ಕೆ ಬಂದು ಬಹಳ ಒಳ್ಳೆಯ ನ್ಯಾಯ ಒದಗಿಸಿದ್ದಾರೆ ಅನ್ನೋದೇ ನನ್ನ ಅಂಬೋಣ. ಯಾಕೆಂದರೆ ಸಾಮಾನ್ಯವಾಗಿ ಪಾತ್ರ ನಿರ್ವಹಣೆ ಮಾಡ್ತಿರಬೇಕಾದಾಗ ಎಲ್ಲರೂ ಕೆಲವು ಸಿದ್ಧ ಸೂತ್ರಗಳ ಮೊರೆ ಹೋಗಿಬಿಡ್ತಾರೆ. ಆದರೆ ಇಲ್ಲಿ ಸಂಭಾಷಣೆಯನ್ನು ಸಹ ಅವರು ಇದನ್ನು ನಾನು ಬರೆದಿದ್ದೇನೆ, ಇದನ್ನೇ ಹೇಳಬೇಕು ಅಂತ ಒತ್ತಾಯ ಮಾಡಲಿಲ್ಲ ನಿರ್ದೇಶಕರು. ಆ ಎಲ್ಲ ಪ್ರಸಂಗಗಳನ್ನು ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತೆರನಾಗಿ ಅದನ್ನು ಪ್ರಸ್ತುತಪಡಿಸ್ತಾ ಇದು ಪೃಥಕ್ಕರಣಗೊಂಡಿದೆ, ಇದು ಚೆನ್ನಾಗಿದೆ ಅಂತ ಕೊನೆಗೆ ಅಂತಿಮಗೊಂಡು ಹಾಗಾಗಿರುವಂಥದ್ದು. ಅದಕ್ಕೆ ವಿಶೇಷ ಏನು ಅಂತಂದರೆ, ಈ ಇಡೀ ತಂಡ ಏನಿದೆ, ಸಾಮಾನ್ಯವಾಗಿ ನಾವು ಬಳಸೋ ಸಿದ್ಧ ಸೂತ್ರಗಳಲ್ಲಿ ಏನು ಮಾಡ್ತೀವಿ, ಚಿತ್ರೀಕರಣದ ಮುನ್ನ ಒಂದು ತಂಡ ಇರುತ್ತೆ, ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ತಂಡ ಇರುತ್ತೆ, ಚಿತ್ರೀಕರಣದ ನಂತರದ ಭಾಗ ಇದೆಯಲ್ಲ ಅದಕ್ಕೊಂದು ತಂಡ ಅಂತಿರುತ್ತೆ. ಈ ಹುಡುಗರು ಆ ಮೂರೂ ಭಾಗಗಳನ್ನು ನಿಭಾಯಿಸಿದ್ದೇ ಇದು ಹೊಸತನ ಅದಕ್ಕೊಂದು ದಕ್ಕಿದೆ ಅಂತ. ಅದು ಬಹಳ ಮುಖ್ಯ ಅನ್ಸುತ್ತೆ. ಈ ರಂಗವನ್ನು ಬಳಕೆ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ಆರಂಭದಿಂದ ಅಂತ್ಯದವರೆಗೂ, ಆದಿ ಮಧ್ಯ ಅಂತ್ಯಗಳಿವೆಯಲ್ಲ ಅವೆಲ್ಲದರ ನಡುವೆ ಅವರು ಇದ್ದಿದ್ದರಿಂದ ಅವರಿಗೆ ಅದು ಕರತಲಾಮರಕವಾಗಿಬಿಟ್ಟಿದೆ ಮತ್ತು ಹಸ್ತಾಗತವಾಗಿದೆ. ಮಾಧ್ಯಮ ಸಾಮಾನ್ಯವಾಗಿ ನಟರಿಗೆ ನೇಪಥ್ಯದ ವಿಚಾರಗಳು ಗೊತ್ತಿರೋಲ್ಲ, ನೇಪಥ್ಯದವ್ರಿಗೆ ಬಂದು ನಟನೆ ಮಾಡಿ ಯಾವ್ದ್ರ ಮುಂದೆ ಅಂತ ಹೇಳಿದ್ರೆ ಅದು ಗೊತ್ತಾಗಿರಲ್ಲ. ಇವ್ರು ಎಲ್ಲರೂ ಮಾಡಬಲ್ಲರು ಅನ್ನೋದು, ಅಂದರೆ ಒಂದು ತಂಡ ದಕ್ಕಿತು ರಂಗಕ್ಕೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನೀಯ ಅಂಶ. ಅದು ಎಲ್ಲವನ್ನೂ ಬಲ್ಲ, ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಬಲ್ಲ, ಎಲ್ಲ ವಿಭಾಗಗಳನ್ನು ಅರಿತಂಥ ಒಂದು ತಂಡ ಈ ಚಿತ್ರದ ಮುಖಾಂತರ ನಮ್ಮ ರಂಗಕ್ಕೆ ದಕ್ಕಿದೆ ಅನ್ನೋದು ವಿಶೇಷ. ಮತ್ತು ಪ್ರತಿಫಲಕ್ಕೆ ಅದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ಲ, ಹರಿಯ ಮನೋಸ್ಥಿತಿ ಅದು. ನಾವು ಅಂದುಕೊಂಡ ರೀತಿಯಲ್ಲಿ ದೃಷ್ಟಿ ಇದ್ದ ಹಾಗೆ ಸೃಷ್ಟಿ. ನಾವು ಮೊದಲೇ ನಾವು ಅಂದ್ಕೊಳ್ಳಿಲ್ಲ ನಮಗೆ ಹರಿಯ ಜಾರಿದೆ ಅಂತ, ಹಾಗಾಗಿ ದಕ್ಕೋಕೆ ಪ್ರಶ್ನೆ ಇರಲಿಲ್ಲ. ನಿತ್ಯ ಯೌವನ ನಾವು, ಚಿರಯೌವನ ಒಂದು ಅದು ಮನಸ್ಥಿತಿ. ಅದು ಒಂದು ಮನಸ್ಥಿತಿ ಆಗಿರೋದ್ರಿಂದ ನೋಡಿ ಈಗಲೂ ಹರಿಯ ಹೇಗಿದೆ. ಈ ನನ್ನ ಗೆಳೆಯರು ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಳ ಕಾಲದಿಂದ ನನಗೆ ಬಲ್ಲೆ ನಾನು. ಮತ್ತು ಗೆಳೆತನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಎಂತ ಅದು ಮುಖ್ಯ ಅನ್ನೋದನ್ನು ನಾನು ಬಲ್ಲಿನಾದ್ರಿಂದ ಈ ಗೆಳೆತನ, ನನ್ನ ಶಾಲಾ ದಿನಗಳ ಗೆಳೆತನವನ್ನು ಬಿಟ್ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ, ಅದರ ಬೆಲೆಯನ್ನು ಅರಿತೆ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಮುಂಬಂದು ಮಾಡಿದ್ದು. ಅವ್ರ ಪಾಪ ಹೇಳ್ತಾರೆ ನಾನು ಅದಕ್ಕಾಗಿ ಋಣಿ ಇದ್ದೇನೆ, ಅದಕ್ಕಾಗಿ ಧನ್ಯವಾದ ಹೇಳ್ತೇನೆ. ನಾನು ಧನ್ಯವಾದವನ್ನು ಅರ್ಪಿಸಬೇಕು ನನ್ನ ಈ ಸ್ನೇಹಿತರಿಗೆ, ನನ್ನ ಈ ನಿರ್ದೇಶಕರಿಗೆ. ನೀನು ಇದನ್ನು ಮಾಡಬಲ್ಲೆ, ನಿನ್ನಲ್ಲಿ ಅದನ್ನು ಗುರುತಿಸ್ತೀನಿ ಅನ್ನೋ ಮಾತನ್ನು ಅವರು ಹೇಳಿ ನನ್ನಲ್ಲಿ ಈ ಪಾತ್ರವನ್ನು ಮಾಡಿಸ್ತಾರೆ. ಮತ್ತು ಕಲಾವಿದರಾಗಿ ಎಲ್ಲರೂ ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನೋದೇ ಹಿರಿಯರು ನಮ್ಗೆ ಹಾಕ್ಕೊಟ್ಟ ಮೇಲ್ಪಂಕ್ತಿ. ಆ ಮೇಲ್ಪಂಕ್ತಿನ ಕೆಳಪಂಕ್ತಿಗೆ ಸರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರು ಕೊಟ್ಟಂಥದ್ದು, ಅವ್ರು ಏನು ಬಯಸಿದ್ದಾರೆ, ಸಾಮಾನ್ಯ ನಿರ್ದೇಶಕರ ಮಾಧ್ಯಮ ಇದು, ಅವ್ರು ಏನು ಬಯಸ್ತಾರೆ ಅದನ್ನು ಮಾಡಬೇಕಾಗಿದ್ದು ನಮ್ಮ ಧರ್ಮ. ಆದ್ದರಿಂದ ವೃತ್ತಿ ಧರ್ಮ, ಆದ್ದರಿಂದ ಆ ವೃತ್ತಿ ಧರ್ಮ ಪಾಲನೆಯಾಗಿದೆ. ಮಿಕ್ಕತ್ತೆ ಆಗಲೇ ಹೇಳಿದ ಹಾಗೆ ಇಡೀ ತಂಡ ಅದಕ್ಕೆ ಬೆಂಬಲವಾಗಿ ನಿಂತು ತಮ್ಮ ಬಲವನ್ನು ಅದಕ್ಕೆ ಜೋಡಿಸಿದ್ದಾರೆ. ಬಹಳ ಒಳ್ಳೆಯ ಚಿತ್ರ ಆಗಿದೆ ಅಂತ ಧೈರ್ಯವಾಗಿ ಹೇಳ್ಬೋದು. ಅಂದರೆ ರಂಜನೆ ವಿನೋದಕ್ಕೆ ಅಷ್ಟೇ ಇಲ್ಲದೆ ಇನ್ನೊಂದು ಅದರ ಒಳಹರಿವಿನ, ಗುಪ್ತಗಾಮಿನಿಯಾಗಿ ಹರಿಯುವಂಥ ಒಂದು ಒಳಹರಿವನ್ನು ನೋಡಿದಾಗ ಸಹಜವಾಗಿ ಇದೊಂದರಲ್ಲಿ ಬಹಳ ದೊಡ್ಡ ಸಂದೇಶವೇ ಇದೆ ಅಂತ ಯಾರಿಗಾದ್ರೂ ಗೊತ್ತಾಗ್ಬೋದು. ಮೇಲ್ನೋಟಕ್ಕೆ ಅವರು ಅಂತ ಹೇಳ್ತಿರ್ಬೋದಿಲ್ಲ, ಯಾರು ಸಂದೇಶಾತ್ಮಕ ಅಂತ ತಕ್ಷಣ ಕೇವಲ ಸಿನಿಮಾ ಇಲ್ಲ, ಅದು ನಮಗೆ ಮೊದಲು ಇಷ್ಟೊಂದೆಲ್ಲ ತಾಪತ್ರಯದ ನಡುವೆ ಕಫಾಪಿತ್ತ ವಾತದ ನಡುವೆ ಇದು ಬೇರೆ ಯಾಕೆ ಯೋಚನೆ ಮಾಡ್ಬೋದು. ಆದರೆ ಆ ಕಫಾಪಿತ್ತ ವಾತದ ನಡುವೆಯೂ ಬಹಳ ಮುಖ್ಯವಾದಂಥ ಒಂದು ಗುಪ್ತಗಾಮಿನಿಯಾಗಿ ಹರಿಯುವಂಥ ಬಹಳ ಒಳ್ಳೆಯ ಸಂದೇಶವೂ ಇದರಲ್ಲಿದೆ. ಆ ಸಂದೇಶವನ್ನು ದೇಶ ಅಂದರೆ ದೇಶಸ್ಥರಾದ ನಾವು ಅದನ್ನು ಗ್ರಹಿಸಬೇಕಾಗಿದೆ. ರಸಗ್ರಹಣ ನಮ್ಮಲ್ಲಿರಬೇಕಾಗಿದೆ. ರಸಪೂರಿತವಾದ್ದು ಅದನ್ನು ಬಹಳ ಧೈರ್ಯವಾಗಿ ಹೇಳ್ಬೋದು. ರಸಪೂರಿತವಾದಂಥ ಪ್ರಸ್ತುತಿ ಇದೆ, ರಸಗ್ರಹಣ ಮಾಡಬೇಕಾದಷ್ಟೇ ಬಾಕಿ ಇದೆ. ಎಲ್ಲ ಈ ಮಕ್ಕಳೇ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಸುಮ್ಮನೆ ಹೋಗೋದಂತ ಸ್ವಲ್ಪ ಒಂಚೂರು ತಿದ್ದಿಗಿದ್ದು ಹಿಂಗಲ್ಲಪ್ಪ ಹಿಂಗೆ ಹಿಂಗಲ್ಲಪ್ಪ ಹಂಗೆ ಅಂತ ಮಾಡಿಸಿರೋದು ಅಷ್ಟೇ. ಬಟ್ ಅದೇಳ್ದಂಗೆ ನಾವೆಲ್ಲ ಪ್ರೌಡ್ ಬ್ಯಾಕ್ ಬೆಂಚರ್ಸೇ. ಸೊ ನಾವು ಒಂದಿಷ್ಟು ಹಿಂದೆ ಮಾಡಿರೋ ಆ ಆಟಗಳಲ್ಲೇನಿದೆ ಅದನ್ನೆಲ್ಲ ಒಂದು ಸ್ವಲ್ಪ ಸ್ಕ್ರೀನ್ ಮೇಲೆ ತೊಗೊಂಬರೋ ಥರ ಆಗಿದೆ ಇವತ್ತು. ಬಟ್ ಎಂಟೈರ್ಲಿ ಈ ಹುಡುಗರದ ಸಿನಿಮಾ ಇದು.
ಸರ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಜತೀನ್ ಅಂತ. ಇನ್ನೇನು ಜುಲೈ 19ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಸೊ 3 ವರ್ಷದ ಶ್ರಮ, 3 ವರ್ಷ ಸರ್ ಜೊತೆ ಅದೇ ಹೇಳ್ದಂಗೆ ಯೌವನನ ಸರಿ ಕೊಟ್ಬಿಟ್ಟಿದ್ದೀವಿ. ಸೊ ಅದ್ರ ಫಲಿತಾಂಶ 19ನೇ ತಾರೀಕು ಬರುತ್ತೆ. ಸೊ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ, ಯಾಕಂದರೆ ತುಂಬ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ, ತುಂಬ ಎನರ್ಜಿ ಹಾಕಿದ್ದೀವಿ. ಸೊ ಡಬಲ್ ಡಿಗ್ರಿ ಆಗಿದೆ ನಮಗೆ, ಇಂಜಿನಿಯರಿಂಗ್ ಮುಗಿಸಿ ಮತ್ತು ಇನ್ನೊಂದು ಡಿಗ್ರಿ ಮಾಡಿಕೊಂಡು ಇವಾಗ ಮೂವಿ ಡಿಗ್ರಿ ಆಗಿದೆ. ಸೊ ಇಂಜಿನಿಯರಿಂಗ್ ಆದಮೇಲೆ ಸೊ ಎಲ್ಲ ಕಾಯ್ತಾ ಇದ್ದೀವಿ, ಈಗರ್ಲಿ ವೆಯ್ಟಿಂಗ್. ಇನ್ನು 3 ದಿನ ಇದೆ, ಇನ್ನೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ, 5K strategy ಅಂತೇಳಿ. ಸೊ ಆ ಸ್ಟ್ರಾಟಜಿ ಪ್ರಕಾರ ನಾವು ನೆಕ್ಸ್ಟ್ ರಿಲೀಸ್ಗೆ ಪ್ಲ್ಯಾನ್ ರಿಲೀಸ್ಗೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಪ್ರಮೋಷನಲ್ ಐಡಿಯಾನ. ಸೊ ನಮ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಅಂತ. ಅಲ್ಟಿಮೇಟ್ಲಿ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಅವರ್ ಔಟ್ಪುಟ್. ನಮ್ಮ ಸಿನಿಮಾ ಅದ್ಭುತವಾಗಿ ಬಂದಿದೆ, ತುಂಬ ಮಜವಾಗಿದೆ. ಕೊಡೋ 200 ರೂಪಾಯಿಗೆ ಪಕ್ಕ ಮಜಾ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಅಷ್ಟು ಕಾನ್ಫಿಡೆನ್ಸಲ್ಲಿ ನಾವು ಸದ್ಯಕ್ಕಿದ್ದೀವಿ. ಸೊ 19ನೇ ತಾರೀಕು ನಾವು ಕೂಡ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಜುಲೈ 19. ಥ್ಯಾಂಕ್ ಯು. ಯಾಕಂದರೆ ಇದು ಬ್ಯಾಕ್ ಬೆಂಚಸ್ ಬೇಸ್ಡ್, ಯೂಶ್ವಲಿ ಎಲ್ಲ ಕಾಲೇಜಲ್ಲೂ ಬ್ಯಾಕ್ ಬೆಂಚಸ್ ಇರ್ತಾರೆ, ಅದು ಒಂಥರ ಒಂದು ಎಮೋಷನ್ ಬ್ಯಾಕ್ ಬೆಂಚಸ್ ಅನ್ನೋದು. ಸೊ ಅದನ್ನು ನಾವು ತೆರೆ ಮೇಲೆ ತಂದಿದ್ದೀವಿ, ಬ್ಯಾಕ್ ಬೆಂಚರ್ಸ್ ಅನ್ನೋ. ಆ ಬ್ಯಾಕ್ ಬೆಂಚರ್ಸ್ ಬಗ್ಗೆ, ಅವ್ರ ಲೈಫ್ ಬಗ್ಗೆ, ಅವ್ರ ಎಲ್ಲ ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಗೂ ಕನೆಕ್ಟ್ ಆಗುವಂಥ ಸ್ಟೋರಿ ಇದು. ಸೊ ಎಲ್ಲರಿಗೂ ಗೊತ್ತು ಬ್ಯಾಕ್ ಬೆಂಚರ್ ಯಾರು, ಬ್ಯಾಕ್ ಬೆಂಚರ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಫ್ರಂಟ್ ಬೆಂಚಲ್ಲಿ ಇದ್ದರೂ ಕೂಡ ಅವರಿಗೆ ಬ್ಯಾಕ್ ಬೆಂಚ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅವ್ರು ಎಂಜಾಯ್ ಮಾಡ್ತಿರೋ ಲೈಫ್ ಎಂಜಾಯ್ ಮಾಡ್ತಿರೋದು ನೋಡಿ ಅವ್ರಿಗೂ ಆಸೆ ಹುಟ್ಟುತ್ತೆ. ಸೊ ಎಲ್ರಿಗೂ ಹೈಲೈಟ್ ಪಾಯಿಂಟ್, ಒಂದು ಕಾಲೇಜ್ ಅಂದರೆ ಹೈಲೈಟ್ ಪಾಯಿಂಟ್ ಅಂದರೆ ಬ್ಯಾಕ್ ಬೆಂಚರ್ಸ್. ಸೊ ಅದನ್ನು ನಾವು ತಂದಿದ್ದಿರ್ತಾರೆ ಮೇಲೆ. ಸೊ ಅದು ತುಂಬ ಮಜಾ ಕೊಡೋ ವಿಷಯ, ಬ್ಯಾಕ್ ಬೆಂಚರ್ಸ್ ಲೈಫು ಅಷ್ಟೇ ಮಜವಾಗಿರುತ್ತೆ. ಸೊ ಅದನ್ನು ತೋರಿಸಿದ್ದೀವಿ. ಸೊ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗಕ್ಕೆ ಬನ್ನಿ ನಮ್ಮ ಸಿನಿಮಾಗೆ ಅಂತ ಹೇಳ್ತೀವಿ ಅಂತ. ಇವನ್ ಅವಾಗಲೇ ಹೇಳ್ದಂಗೆ 3 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ವಿ, ಒಂದು ಡೇಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಈಗ 19th ಅಂತ ಬಂದಮೇಲೆ ಒಂಥರ ಎಲ್ಲರಿಗೂ ನರ್ವಸ್ನೆಸ್ ಇದೆ, ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ನಮ್ಮ ಕೈಲಿ ಏನಾಗುತ್ತೋ ಫ್ರೆಷರ್ಸ್ ಆಗಿ ನಮಗೆ ಏನು ಹೇಳ್ತಾರೆ, ಎಷ್ಟು 100% ಎಫರ್ಟ್ ಹಾಕ್ಬಿಟ್ಟಿದ್ದೀವಿ ಆಲ್ರೆಡಿ ಫಸ್ಟ್ ಮೂವಿ ಅಂತಲೇ. ಇದೊಂಥರ ಡ್ರೀಮ್ ಡೆಬ್ಯೂ ಅನಿಸುತ್ತೆ ಎಲ್ಲರಿಗೂ. ಯಾಕಂದರೆ ಒಂದು ಸುಮ್ಮನೆ ನಾರ್ಮಲಾಗಿ ಯಾವುದೋ ಒಂದು ಮೂವಿ ಹೀರೋ ಹೀರೋಯಿನ್ ಹಂಗೆ ಮಾಡಿಬಿಟ್ರೆ ಯಾರು ನೋಡ್ತಾರೆ ಅಂತಲೇ ಹೇಳ್ತಾರೆ ಎಲ್ಲರೂ. ಸೊ ಈಗ ಎಲ್ಲರೂ ಎಫರ್ಟ್ ಹಾಕ್ಬಿಟ್ಟು ಮಾಡಿರೋದ್ರಿಂದ ಮೇ ಬಿ ನೀವೆಲ್ಲ ಬಂದು ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ ಅಷ್ಟೇ ತುಂಬ ಲಿಬರ್ಟಿ ಕೊಟ್ಟು ಒಂದು ಫ್ರೀಡಮ್, ಅದೇ ಹೇಳಿದ್ರಲ್ಲ ಆ್ಯಕ್ಚುಲಿ ಸರ್ ಏನು ಗೊತ್ತಾ, ಸ್ಟಾರ್ಟಿಂಗ್ ನಾವೇನು ಮಾಡಲಿಲ್ಲ, ಅವಾಗ ನೀವು ಕಳಿಸ್ಬಿಟ್ರೆ ತುಂಬ ಆಪ್ಷನ್ಸ್ ಇದ್ರಲ್ವಾ. ಸೊ ನಿಮಗೆ ಫುಲ್ ಪಕ್ಕ ಕನ್ಫರ್ಮ್ ಆದಮೇಲೆ ಶೂಟಿಂಗ್ ಎಲ್ಲ ಆದಮೇಲೆ ಈಗ ನಮ್ದೆಲ್ಲ ಬಾಲ ಬಿಚ್ತಾ ಇದ್ದೀವಿ. ಸೊ ತುಂಬ ಮಜಾ ಮಾಡಿದ್ವಿ. ಇವರೆಲ್ಲ ಅದೇ ನಾವು ಆಲ್ರೆಡಿ ಹೇಳ್ದಂಗೆ ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ನೀವು ಕೆಮಿಸ್ಟ್ರಿ ಆ್ಯಕ್ಚುಲಿ ಆನ್ ಸ್ಕ್ರೀನ್ ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಗೆ ಇಷ್ಟ ಆಗಬೇಕು ಅಂತ ನಾವು ಎಲ್ಲರೂ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ನಾವು ಹುಡುಗಿರು ಬ್ಯಾಕ್ ಬೆಂಚರ್ಸ್ ಸರ್. ಹೌದು, ಅಂದರೆ ನಾವು ಸೈಲೆಂಟಾಗಿ ಇರ್ತೀವಿ ಅಷ್ಟೇ, ಅವ್ರು ಮಾಡೋದನ್ನ ನೋಡಿ ಮಜಾ ಮಾಡ್ತಾ ಇರ್ತೀವಿ. ಹಿಂದೆ ನಾವೇ ಮಾತಾಡ್ಕೊತ ಇರ್ತೀವಿ. ನಾವು ತುಂಬ ಟೀಚರ್ಸ್ಗೆಲ್ಲ ರೇಗಿಸೋದು ಆ ಥರ ಎಲ್ಲ ಎಕ್ಸ್ಟ್ರಾ ಮಾಡೋಕೆ ಹೋಗಲ್ಲ. ಇವರೆಲ್ಲ ಏನು ಕಪಿ ಚೇಷ್ಟೆ ಮಾಡ್ತಾರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀವಲ್ಲ. ಆದರೆ ಒಬ್ಬೊಬ್ರು ಹುಡುಗಿರು ಇಲ್ಲ ಹಿಂದಕ್ಕೆ ಹಿಂಗೆ ಮಾಡ್ತಿದ್ದಾರೆ, ನಾಯ್ಸ್ ಮಾಡಬಾರ್ದು ಆ ಥರ ಮಾಡೋರು ಫಸ್ಟ್ ಬೆಂಚ್ ಗರ್ಲ್ಸು. ಬ್ಯಾಕ್ ಬೆಂಚರ್ಸ್ ಅಂದರೆ ಅವ್ರು ಮಾಡೋದೇ ನನಗೆ ಸೈಲೆಂಟಾಗಿ ಎಂಜಾಯ್ ಮಾಡ್ತಾರಲ್ಲ. ಸೊ ಅವ್ರ ಗರ್ಲ್ ಬ್ಯಾಕ್ ಬೆಂಚರ್ಸ್ ಅಂತ. ತುಂಬ ತರಲೇನೆ ಸರ್, ಆ್ಯಕ್ಚುಲಿ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಇದೇ ಜುಲೈ 19 ನಮ್ಮ ಸಿನಿಮಾ ಬ್ಯಾಕ್ ಬೆಂಚರ್ಸ್ ಬರ್ತಾ ಇದೆ. ಓಕೆ ಸರ್, ಸಾರಿ. ಅದೇ ಕ್ರಿಕೆಟಲ್ಲಿ 19ನೇ ಓವರು ತುಂಬ ಕ್ರೂಷಿಯಲ್ ಇರುತ್ತಲ್ಲ, ಅದೇ ಥರ ಕ್ರೂಷಿಯಲ್ ಸ್ಟೇಜಲ್ಲಿ ಇದ್ದೀವಿ ನಾವು. ಇನ್ನೇನು 3 ದಿನ ಇದೆ ನಮ್ಮ ರಿಲೀಸ್ಗೆ. 1 ball 6 run ಹೊಡಿಬೇಕು ಸರ್, ಇಲ್ಲ 6 ಹೊಡಿಬೇಕು ಇಲ್ಲ ಔಟಾಗಿ ಮನೇಲಿ ಕೂತ್ಕೋಬೇಕು. ಸೊ ಆ ಥರ ಸ್ಟೇಜಲ್ಲಿ ಇದ್ದೀವಿ. ಸರ್ ಹೇಳ್ದಂಗೆ ಕಷ್ಟಪಟ್ಟು ಇಷ್ಟಪಟ್ಟು ಊಟ ತಿಂಡಿ ಎಲ್ಲ ಬಿಟ್ಟು ಮನೆ ಮಠ ಎಲ್ಲ ಮಾರ್ಕೊಂಡು ಈ ಸ್ಟೇಜಲ್ಲಿ ನಿಂತಿದ್ದೀವಿ. ಅಲ್ಲ, ಮನೆ ಮಠ ಎಲ್ಲ ಮಾರ್ಕೊಂಡಲ್ಲ, ಬಿಟ್ಬಿಟ್ಟು ಮಾರ್ಕೊಂಡಿಲ್ಲ ಸದ್ಯಕ್ಕೆ, ಇನ್ನೂ ಮಾರ್ಕೊಂಡಿಲ್ಲ ಸರ್. ಮಾರ್ಕೊಳ್ಳಲ್ಲ ಬಿಡಿ ಸರ್, ಮನೆ ಮಠ ಎಲ್ಲ ಬಿಟ್ಟು ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದ್ದೀವಿ, ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು. ಹೆಸರು ನಮ್ಮ ಮೂವಿ ಬ್ಯಾಕ್ ಬೆಂಚರ್ಸ್ ಏನಕ್ಕೆ ನೋಡಬೇಕು ಅಂತ ನಾನು 5 reasons ಕೊಡ್ತೀನಿ. ಫಸ್ಟು ಬ್ಯಾಕ್ ಬೆಂಚರ್ಸ್ ಕಥೆ ಏನಂದರೆ, ನೀವು ನಿಮ್ಮ ಕಾಲೇಜ್ ಲೈಫಲ್ಲಿ ಓದಿರ್ತೀರ. ಸೊ ನೀವು ಆ ಕಾಲೇಜ್ ಲೈಫಲ್ಲಿ ಕಾಲೇಜಲ್ಲಿ ಹಿಂದೆ ಕೂತ್ಕೊಂಡು ಏನೇನು ಮೂಮೆಂಟ್ಸ್ ಮಾಡಿದ್ದೀರಾ, ಸೊ ಅದನ್ನು ಮತ್ತೆ ನಮ್ಮ ಸಿನಿಮಾ ನೋಡಿ ಸರ್ ಫಸ್ಟ್ ಬೆಂಚರ್ ಅನ್ಸುತ್ತೆ.
ಸೊ ಆ ಮೂಮೆಂಟ್ಸ್ನ ರಿಲೀವ್ ಮಾಡ್ತೀರಾ, ಅದು ನೋಡಿಕೊಂಡು ನಾವು ಈ ಥರ ಮಾಡಿದ್ದೀವಿ ಅಂತ ಒಂದು ನಾಸ್ಟಾಲ್ಜಿಕ್ ಮೂಮೆಂಟ್ ನಿಮಗೆ ಸಿಗತ್ತೆ. ಸೆಕೆಂಡ್ ರೀಸನ್ ಏನಂದರೆ ನಮ್ಮದು ಮ್ಯೂಸಿಕ್, ನಮ್ಮದು 7 ಹಾಡಿದೆ. ಸೊ 7 ಹಾಡು ತುಂಬ ವಿಭಿನ್ನವಾಗಿದೆ. 7 ಹಾಡು ಚಂದನ್ ಶೆಟ್ಟಿ ಒಂದು ಹಾಡಾಡಿದ್ದಾರೆ, ವಿಜಯ್ ಪ್ರಕಾಶರ್ ಒಂದು ಹಾಡಾಡಿದ್ದಾರೆ, MC ಬಿಜು ಒಂದು ಹಾಡಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಒಂದು ಒಳ್ಳೆ ಮ್ಯೂಸಿಕಲ್ ಜರ್ನಿ ಇದೆ. ಥರ್ಡ್ ರೀಸನ್ನು ನಮ್ಮ ಮನೋಹರ್ ಸರ್ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದಾರೆ ಫ್ರೇಮ್ಸ್ನ. ಸೊ ತುಂಬ ಚೆನ್ನಾಗಿ ಕಾಣ್ತೀವಿ, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತೀವಿ. 4th ರೀಸನ್ನು ನಮ್ಮ ಸುಚಿ ಸರ್ ಆ್ಯಕ್ಟಿಂಗು, ಅದಂತೂ ಸೂಪರ್ ಆಗಿದೆ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಜುಲೈ 19 ರಿಲೀಸ್ ಆಗ್ತಾ ಇದೆ. 5th ರೀಸನ್ ಮರ್ತೋಯ್ತು ನನಗೆ, ಹಾಗೆ ನಾಪ್ಸ್ಕೊಂಡಿದ್ದೆ ಏನು 5th ರೀಸನ್ ಅಂತ. ಎಲ್ಲ ಸೀನಿಯರ್ ಬ್ಯಾಕ್ ಬೆಂಚರ್ಸ್ಗೆ ನಮ್ಮ ಜೂನಿಯರ್ ಬ್ಯಾಕ್ ಬೆಂಚರ್ಸಿಂದ ಫಸ್ಟು ವೆಲ್ಕಮ್ ಮಾಡ್ತೀವಿ. ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಏನಿಲ್ಲ, ಎಲ್ಲರೂ ಎಲ್ಲ ಮಾತಾಡೋಕೆ ಹೋಗಿದೆ, ಇನ್ನೇನಿಲ್ಲ ಉಳಿದಿಲ್ಲ, ಇನ್ನು 3 ದಿವಸ ಇದೆ. ಸೊ ನಾವು ಕೇಳ್ಕೊಳ್ಳೋದು ಒಂದು ಶ್ರಮ ಅಂದರೆ, ಹೊಸಬ್ರು ಸಿನಿಮಾ ಮಾಡಿದಾಗ ಒಂದಷ್ಟು ನಾವೇ ಥಿಂಕ್ ಮಾಡ್ತಿದ್ವಿ ಮುಂಚೆ ಚಿಕ್ಕವರಿದ್ದಾಗ, ನಮ್ಮ ಸ್ಟಾರ್ಸ್ ಫಿಲ್ಮ್ ಮಾತ್ರ ನೋಡಬೇಕು ಅಂತ. ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರನ್ನ ಜಾಸ್ತಿ ಎಲ್ಲ ರೀತಿಯಲ್ಲೂ ನೋಡೋಕೆ ಇಷ್ಟಪಡ್ತೀವಿ. ಸೊ ಇವಾಗ ನಮ್ಗೆ ಅರ್ಥ ಆಗ್ತಿದೆ ಆ್ಯಕ್ಚುಲಿ ಅಂದರೆ ಹೊಸಬ್ರಿಗೆ ಎಷ್ಟು ಕಷ್ಟ ಇದೆ ಸಿನಿಮಾ ಮಾಡೋದು, ಅದನ್ನು ಸೆಲ್ ಮಾಡೋದು ತುಂಬ. ಆ್ಯಕ್ಚುಲಿ ಸೆಲ್ಲಿಂಗ್ ಪಾಯಿಂಟ್ ಇಸ್ ವೆರಿ ಡಿಫಿಕಲ್ಟ್ ನಮಗೆ, ಅದು ಆ್ಯಕ್ಚುಲಿ ತುಂಬ ಫೇಸ್ ಮಾಡಿದ್ವಿ ಸಿನಿಮಾ ಮಾಡಿದಾಗ. ಸೊ ಬಟ್ ನಮಗೆ ಒಂದು ಬ್ಯಾಕ್ಬೋನ್ ಆಗಿ ನಮ್ಮ ಟೀಮ್ ಸರ್ರು ಮ್ಯಾಮು ಎಲ್ಲ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀವಿ. ಯೂಶ್ವಲ್ ನಾನು ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ಮುಂದೆ ಹಿಂದೆ ಇದ್ದೆ, ನಮ್ಮ ರೇಡಿಯೋ ಅಂತ ಒಂದು ರೇಡಿಯೋ ಸ್ಟೇಷನಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ, ಆವಾಗ ಒಂದಷ್ಟು ಪ್ರೆಸ್ ಮೀಟ್ಗಳೆಲ್ಲ ಅಟೆಂಡ್ ಮಾಡ್ತಿದ್ದೆ. ಇವತ್ತು ಇಲ್ಲಿ ಬಂದಿದ್ದೀನಿ, ಸ್ವಲ್ಪ ನಾಸ್ಟಾಲ್ಜಿಕ್ ಫೀಲ್ ಆಗ್ತಿದೆ, ಆವಾಗಲೇ ಮಂಜಣ್ಣನ ಹತ್ರ ಮಾತಾಡಿದೆ. ಸೊ ಆ್ಯಕ್ಚುಲಿ ಏನಿಲ್ಲ, ಸಿಂಪಲಾಗಿ ಮುಗಿಸ್ಬಿಡ್ತೀನಿ. ನಾನು ಮೈಕ್ ಹಿಡಿದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ಲ ಟೀಮ್ ಅವ್ರು ಹೇಳ್ತಿರ್ತಾರೆ. ಸೊ ಸಿಂಪಲಾಗಿ ಹೊಸ ಪ್ರಯತ್ನ, ಹೊಸಬ್ರು, ಒಂದು ತಂಡ, ಒಂದಷ್ಟು ಜನ ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನ ನುಗ್ತಾರೆ ಸಿನಿಮಾ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಕನ್ನಡ ಸಿನಿಮಾನ ಶ್ರದ್ಧೆಯಿಂದ ಮಾಡಿರೋ ಸಿನಿಮಾನ ದಯವಿಟ್ಟು 19 ಜುಲೈ ಬಂದು ನೋಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.